ನಿಮ್ಮ ಕರೆಗೆ ಸ್ಪಂದಿಸುವಂತ ಸಮಯ ರಾಣಿಬೆನ್ನೂರಿನಿಂದ ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಅವರೇ ನಮಸ್ತೆ ಮೇಡಂ ನಮ್ಮದು ಡೇಟ್ ಆಫ್ ಬರ್ತ್ 28/8 28/8 1989 ಓಕೆ 89 ಸಮಯ ಸಮಯ 4:45 4:45 ಯಾರ ಬಗ್ಗೆ ಪ್ರಶ್ನೆ ನಮ್ಮ ಬಗ್ಗೆ ಪ್ರಶ್ನೆ ಕೇಳಿ ನಿಮ್ಮಗೆನ ಏನು ಪ್ರಶ್ನೆ ಮದುವೆ ವಿಚಾರದ ಬಗ್ಗೆ ಮದುವೆ ವಿಚಾರದ ಬಗ್ಗೆ ಓಕೆ 4:45 ಸಂಜೆ ಅಲ್ವಾ मल्लिकार्जुन नमस्कार मल्लिकार्जुन नमस्ते गुरुगळे नमस्ते नमस्कार तम्म जातकदल्ली नडीता कालवन्न गमनिसिकोंड्रे नोडि केतु दशेयल्ली बुधन काल नडीता इदे इन्नेनु मुगिदु होगुत्ते नवंबर 14 रिंद निमगे शुक्रन दशे प्रारंभवागुत्ते निम्म जातकदल्ली शुक्र आतनिर्तक्कंत स्थान गमनिसिदरे स्वल्प बलहीन ಶುಕ್ರ ಹೀಗಾಗಿ ಅವನು ನವಾಂಶದಲ್ಲಿ ಮಿತ್ರಾಂಶ ತೆಗೆದುಕೊಂಡಿದ್ದಾನೆ ಅದೇ ಸ್ವಲ್ಪ ಸಮಾಧಾನ ಹೀಗಾಗಿ ಆತಂಕ ಬೇಡ ಮುಂದಿನ ಬದುಕು ನಿಮಗೆ ನೋಡಿ ಸಾಕ್ಷಾತ್ ಲಲಿತಾ ಪರಮೇಶ್ವರಿ ಅನುಗ್ರಹದಿಂದ ಸಾಗಬೇಕು ಹೀಗಾಗಿ ನೀವು ತಪ್ಪದೆ ಪ್ರತಿ ಶುಕ್ರವಾರ ಶುಕ್ರವಾರ ಹತ್ತಿರದಲ್ಲಿ ಯಾವುದಾದರೂ ಅಮ್ಮನವರ ಸನ್ನಿಧಾನ ಇದ್ದರೆ ಅಲ್ಲಿಗೆ ಅವರೇ ಧಾನ್ಯ ಅವರೇ ಕಾಳು ಅಂತೀವಲ್ಲ ಅವರೇ ಕಾಳನ್ನು ಪ್ರತಿ ಶುಕ್ರವಾರ ಕೊಡ್ತಾ ಬನ್ನಿ ಅದೇ ನಿಮ್ಮ ಜೀವನವನ್ನು ಕಾಪಾಡುತ್ತೆ ಯೋಚನೆ ಮಾಡಬೇಡಿ ಆ ನೀವು ಅಮ್ಮನವರಿಗೆ ಕೊಡುವ ಯಾವ ಧಾನ್ಯ ಇದೆ ಅದೇ ನಿಮಗೆ ಶ್ರೀರಕ್ಷೆ ತಪ್ಪದೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲದರಲ್ಲಿ ಸಿದ್ಧಿ ಬರುತ್ತೆ ಒಳ್ಳೆಯದಾಗಲಿ ತಮಗೆ ಧನ್ಯವಾದ ಮಲ್ಲಿಕಾರ್ಜುನ ಅವರೇ ಕರೆ ಮಾಡಿದ್ದಕ್ಕೆ ಎಸ್ ಶಾಸ್ತ್ರಗಳಿಗೆ ಎನ್ನಿತರ ಮೂರು ರಾಶಿಗಳ ಫಲಾನುಫಲವನ್ನು ತಿಳಿಯುವಂತ ಸಮಯ ತುಲಾರಾಶಿ ತುಲಾರಾಶಿಯಿಂದ ಮುಂದೆ ಗಮನಿಸ್ತಾ ಹೋಗೋಣ ತುಲಾರಾಶಿಯವರಿಗೆ ಈ ವಾರದಲ್ಲಿ ವಾರದ ಆದಿಯಲ್ಲಿ ಮೊದಲಿಗೆ ಗಮನಿಸೋಣ ನೋಡಿ ತಮಗೆ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಉಂಟಾಗುವ ಸಾಧ್ಯತೆ ವಾರದ ಆದಿಯಲ್ಲೇ ನಿಮಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸಿಗೆ ಬೇಸರ ಉಂಟಾಗು ಮಕ್ಕಳು ಏನೋ ಹೇಳಿರ್ತೀರ ಆದರೆ ಅವರು ಕೇಳಿಸ್ಕೊಳ್ಳಲ್ಲ ಮತ್ತೆ ಅವರ ಒಂದು ವರ್ತನೆ ಇವೆಲ್ಲ ನಿಮಗೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ ಮತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ವಾರ ಮಧ್ಯದಲ್ಲಿ ಪ್ರಧಾನವಾದ ಅಂಶ ಹೇಳ್ತಾ ಇದೀನಿ ಅಷ್ಟೇ ಇನ್ನು ವಾರ ಮಧ್ಯದಲ್ಲಿ ತಮಗೆ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಇರುತ್ತದೆ ಮತ್ತೆ ರವಿ ನೋಡಿ ಆತನ ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಲಾಭಾಧಿಪತಿ ಹೀಗಾಗಿ ಬರ್ತಕ್ಕಂತ ಆದಾಯ ಲಾಭ ಏನಿದೆ ಅದು ಎಲ್ಲೋ ಸ್ವಲ್ಪ ಮಟ್ಟಿಗೆ ಕುಸ್ತು ಹೋಯಿತೇನೋ ಅದು ಮರೆಯಾಯಿತೇನೋ ಅಂತ ಅನಿಸ್ತಕ್ಕಂತ ಸಾಧ್ಯತೆ ಕೂಡ ಇದೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರಬಹುದು ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನು ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಗುರುವಾರದ ಮಟ್ಟಿಗೆ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಸ್ವಲ್ಪ ಗಂಟಲು ಬಾಯಿ ಇವುಗಳ ನೋವು ಬಾವು ಸಮಸ್ಯೆಗಳು ಹಲ್ಲು ಬಹಳ ಪ್ರಧಾನವಾಗಿ ಸ್ವಲ್ಪ ಹುಷಾರಾಗಿರಿ ಇನ್ನು ವಾರದ ಅಂತ್ಯದಲ್ಲಿ ಕೊನೆಯ ಇದರಲ್ಲಿ ನಿಮಗೆ ಆಹಾರ ವ್ಯತ್ಯಾಸ ಯಥಾಪ್ರಕಾರ ಸ್ವಲ್ಪ ಆಹಾರ ಕಟ್ಟುನಿಟ್ಟಾಗಿರಬೇಕು ಹೊರಗಿನ ಆಹಾರ ತಗೋಬೇಡಿ ನವರಾತ್ರಿ ಸಂದರ್ಭ ಹೀಗಾಗಿ ಆದಷ್ಟು ಮನೆಯಲ್ಲಿ ಶುಚಿಯಾದ ರುಚಿಯಾದ ಅಡಿಗೆ ಮಾಡ್ಕೊಂಡು ತಗೊಳ್ಳಿ ಅಮ್ಮನವರಿಗೆ ಪ್ರಸಾದ ನೈವೇದ್ಯ ಮಾಡಿ ಆಮೇಲೆ ಪ್ರಸಾದ ತಗೊಂಡ್ರೆ ಬಹಳ ಒಳ್ಳೆಯದು ಈ ಒಂದು ವಾರದಲ್ಲಿ ನೀವು ಪ್ರಧಾನವಾಗಿ ದುರ್ಗಾ ಸನ್ನಿಧಾನಕ್ಕೆ ಒಂದು ನವಧಾನ್ಯ ದಾನ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಪ್ರತಿ ದಿವಸ ಕೊಟ್ಟು ಬನ್ನಿ ಬಹಳ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿಯನ್ನು ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಈ ಬಂಧು ಮಿತ್ರರಲ್ಲಿ ಸ್ವಲ್ಪ ಕಲಹ ಮಾಡ್ಕೊಳ್ತೀರ ಪ್ರಾರಂಭದಲ್ಲಿ ಏನೋ ಬೇಡದೆ ಸಲಹೆ ಪಪ್ಪ ನೀವು ಒಳ್ಳೆಯದಕ್ಕೆ ಹೇಳಿದ್ರು ಅದು ವ್ಯತಿರಿಕ್ತವಾಗಿ ತಗೊಳ್ತಾರೆ ಅವರು ಅದು ನಿಮಗೆ ಸ್ವಲ್ಪ ತೊಂದರೆ ಮಾಡ್ತಾ ಇದೆ ಹಾಗಾಗಿ ಸಲಹೆ ಬೇಡ ಇನ್ನು ಬುಧವಾರ ಗುರುವಾರದ ಮಟ್ಟಿಗೆ ಕೆಲಸ ನೋಡಿ ಸ್ವಲ್ಪ ಮಟ್ಟಿಗೆ ಈ ವೃತ್ತಿಯ ಅಧಿಪತಿ ವ್ಯಯದಲ್ಲಿ ನೀಚನಾಗ್ತಾ ಇದ್ದಾನೆ ಹೀಗಾಗಿ ಕೆಲ ಇದ್ದಕ್ಕಿದ್ದಾಗೆ ಅಧಿಕಾರ ಕಳೆದು ಹೋಗ್ತಕ್ಕಂಥದ್ದು ಸ್ಥಾನಚ್ಯುತಿ ಅಂತೀವಲ್ಲ ಅಂಥದ್ದು ಉಂಟಾಗೋದು ಕೆಲಸಗಳು ಆಗೋದಿಲ್ಲ ಎಷ್ಟು ಪ್ರಯತ್ನ ಮಾಡಿದ್ರೂ ಕೆಲಸ ಪೂರೈಸೋದಿಲ್ಲ ಮತ್ತು ಅದಕ್ಕೆ ಫಲವೂ ಇಲ್ಲ ಇಂಥದ್ದೊಂದು ಸಂಕಟವನ್ನು ಅನುಭವಿಸಬೇಕಾಗುತ್ತೆ ಬುಧವಾರ ಗುರುವಾರದ ಮಟ್ಟಿಗೆ ತಪ್ಪದೆ ನೀವು ಗೋಧಿದಾನ ಈಶ್ವರ ಸನ್ನಿಧಾನ ಕೊಟ್ಟು ಬಂದರೆ ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನ ಕೊಟ್ಟು ಬಂದರೆ ತುಂಬ ಒಳ್ಳೆಯದು ಇನ್ನು ವಾರಾಂತ್ಯದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನ ಸಮೃದ್ಧಿ ಚೆನ್ನಾಗಿದೆ ಕುಟುಂಬದವ್ರ ಸಹಕಾರ ಚೆನ್ನಾಗಿದೆ ಅದರ ಬಲದ ಮೇಲೆ ಏನೋ ಸ್ವಲ್ಪ ಸುಧಾರಿಸಿಕೊಳ್ತಾ ಇರ್ತೀರ ಆದರೆ ಹೆಚ್ಚಿನ ಖರ್ಚಿದೆ ವೃತ್ತಿಯ ವಿಚಾರದಲ್ಲಿ ತುಂಬ ಜಾಗೃತೆ ಬೇಕು ವೃಶ್ಚಿಕ ರಾಶಿಯವರು ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇದೆ ಹೀಗಾಗಿ ನೀವು ಪ್ರತಿ ದಿವಸ ಗೋಧಿ ಧಾನ್ಯ ದಾನ ಮಾಡಿ ಈಶ್ವರ ಸನ್ನಿಧಾನಕ್ಕೆ ಬಹಳ ಒಳ್ಳೆಯದು ಇನ್ನು ಧನುಸು ರಾಶಿಯನ್ನು ಗಮನಿಸೋದಾದರೆ ಧನುಸು ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ನಿಮಗೆ ಸ್ವಲ್ಪ ಗಂಟಲ ಬಾಧೆ ಸಹೋದರಲ್ಲಿ ಅಸಮಾಧಾನ ಸೇವಕರು ಸಹಾಯಕರು ಯಾರಿದ್ದಾರೆ ಅವರಿಂದ ನಿಮಗೆ ತೊಡಕುಗಳು ಕಾರ್ಯಗಳು ಪೂರ್ಣ ಆಗೋದಿಲ್ಲ ತಾನು ಮಾಡಿದ್ದು ಪರಮ ಸುಖ ಹಾಳು ಮಾಡಿದ್ದು ಹಾಳು ಅಂತೀವಲ್ಲ ಹಾಗಾಗುವ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ ಇನ್ನು ವಾರ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ನೋಡಿ ತಂದೆ ಮಕ್ಕಳಲ್ಲಿ ನಿಜವಾಗಲೂ ಸ್ವಲ್ಪ ಮಟ್ಟಿಗೆ ಕಲಹದ ವಾತಾವರಣ ಸ್ವಲ್ಪ ಏರುಪೇರಾಗಿಬಿಡುತ್ತೆ ವಾತಾವರಣ ಕಹಿಯಾಗುತ್ತೆ ಕುಟುಂಬದಲ್ಲಿ ಇದನ್ನು ಸೂಚಿಸ್ತಾ ಇದೆ ಮತ್ತು ತಲೆ ಸಿಡಿತ ತಲೆಭಾರ ಇಂಥದ್ದು ಸೂಚಿಸ್ತಾ ಇದೆ ತುಂಬ ಜಾಗ್ರತೆ ಬೇಕು ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡಿ ಮತ್ತು ಕುಟುಂಬದ ಮುಖ್ಯವಾದ ವಿಚಾರಗಳಲ್ಲಿ ನಿರ್ಣಯ ಬೇಡ
ಹಿರಿಯರ ಸಲಹೆ ತಗೊಳ್ಳಿ ಒಳ್ಳೆಯದು, ಗುರುವಿನ ಸಲಹೆ ತಗೊಂಡ್ರೆ ಬಹಳ ಒಳ್ಳೆಯದು. ಇನ್ನು ವಾರ ಅಂತ್ಯದಲ್ಲಿ ನಿಮಗೆ ಖರ್ಚು ಜಾಸ್ತಿ ಇದೆ, ವ್ಯಯವನ್ನು ಸೂಚಿಸ್ತಾ ಇದೆ, ಮತ್ತು ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಇವುಗಳನ್ನು ಸೂಚಿಸ್ತಾ ಇದೆ. ಕೊಂಚ ಲಾಭ ಕೂಡ ಇದೆ, ಇಲ್ಲ ಅಂತಲ್ಲ, ಯಾಕಂದರೆ ಮಾಂದಿ ಕೊನೆಗೆ ಶನಿವಾರದ ವೇಳೆಗೆ ಲಾಭಸ್ಥಾನಕ್ಕೆ ಬರೋದರಿಂದ ವಿದೇಶಿ ಚಟುವಟಿಕೆಗಳು ಇಂಥವುಗಳಿಂದ ಸ್ವಲ್ಪ ಲಾಭ ಕಾಣ್ತೀರ, ಸಂಶಯ ಇಲ್ಲ. ಇನ್ನು ಈ ವಾರದಲ್ಲಿ ನೀವು ಮಾಡಿಕೊಳ್ಬೇಕಾದ ಆರಾಧನೆ ಏನಪ್ಪ ಅಂದರೆ ಪ್ರಧಾನವಾಗಿ ಆರೋಗ್ಯದ ಕಡೆ ಶಿವಕವಚವನ್ನು ಹೇಳ್ಕೊಳ್ಳಿ. ಮತ್ತು ನೀವು ಕೂಡ ಸ್ವಲ್ಪ ಗೋಧಿಯನ್ನು ದಾನ ಮಾಡಿ ಈಶ್ವರ ಸನ್ನಿಧಾನ ಕೊಟ್ಟರೆ ಬಹಳ ಒಳ್ಳೆಯದು. ಅಥವಾ ಗುರು ಸಾನ್ನಿಧ್ಯ ಅಂತೀವಲ್ಲ, ಅದು ಕೂಡ ಸಾಧ್ಯವಾಗುತ್ತೆ, ಅದು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಬುಧ ಲಾಭಕ್ಕೆ ಬರ್ತಾ ಇದ್ದಾನೆ ಕರ್ಮಾಧಿಪತಿ, ಅದರ ಲಾಭ ಇಲ್ವಾ? ಖಂಡಿತ ಇದೆ, ಇಲ್ಲ ಅಂತಲ್ಲ, ಆದರೆ ಎಚ್ಚರಿಕೆ ಬೇಕು, ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.